ಏನೋ ಗೋವಿಂದ ಪೂಜಾರಿಗೆ ಐದು ಐದರಿಂದ ಏಳು ಕೋಟಿ ನಾಮ ಆಗ್ತಂತ ಚೈತ್ರಾ ಕುಂದಾಪುರ ಗ್ಯಾಂಗ್ ಈಗ ಮತ್ತೊಂದು ಕಥೆ ಅಂದ್ರೆ ಗೋವಿಂದ ಪೂಜಾರಿ ವಿರುದ್ಧವೇ ಇಡಿಗೆ ದೂರು ಕೊಟ್ಟಿದೆಯಂತೆ ಅವ್ರನ್ನೇ ಟ್ವಿಸ್ಟ್ ಮಾಡಿ ಲಾಕ್ ಮಾಡಕ್ಕೆ ಹೊರಟ ಅವ್ರ ಏನಪ್ಪಾ ವಿಚಾರ ಅಂತಂದ್ರೆ ಐದು ಕೋಟಿ ಹಣ ಕ್ರಮವಾಗಿ ವರ್ಗಣೆ ಮಾಡಿದ್ದಾರೆ ಎಂದು ಆರೋಪಿಸಿ ಚೈತ್ರ ಕುಂದಾಪುರ ಇಡಿಗೆ ಪತ್ರ ಬರೆದಿದ್ದಾರೆ ಗೋವಿಂದ ಬಾಬು ಐದು ಕೋಟಿ ಹಣದ ಬಗ್ಗೆ ಚೈತ್ರ ಕುಂದಾಪುರ ಪ್ರಶ್ನೆ ಮಾಡಿದಾಗ ಬಳಿಕ ಎಚ್ ಚೈತ್ರ ಕುಂದಾಪುರ ಮತ್ತು ಗ್ಯಾಂಗ್ ಗೋವಿಂದ ಬಾಬು ವಿರುದ್ಧ ಖುದ್ದು ಇಡಿಗೆ ದೂರು ನೀಡಿದ್ದಾರೆ ಐದು ಕೋಟಿ ಹಣದ ವ್ಯವಹಾರದ ಬಗ್ಗೆ ತನಿಖೆ ನಡೆಸುವಂತೆ ಇಡಿಗೆ ಆಗ್ರಹಿಸಿದ್ದಾರೆ ಐದು ಕೋಟಿ ಹಣದ ಬಗ್ಗೆ ಗೋವಿಂದ ಬಾಬು ಆಪ್ತಾನೆ ನನಗೆ ಮಾಹಿತಿ ನೀಡಿದ್ದಾನೆ ಹಣ ನೀಡಿದ ಬಗ್ಗೆ ನನ್ನ ಜೊತೆಗೆ ಗೋವಿಂದ ಬಾಬು ಚರ್ಚಿಸಿದ್ದಾರೆ ಚುನಾವಣಾ ಟಿಕೆಟ್ಗಾಗಿ ಹಣ ವರ್ಗಾಯಿಸಿದ್ದಾರೆ ಮಂಜುನಾಥ್ಗೆ ಒಂದು ಕೋಟಿ ಅಭಿನವ ಆಲಶ ಸ್ವಾಮೀಜಿಗೆ ಒಂದೂವರೆ ಕೋಟಿ ವಿಶ್ವನಾಥ್ ಜಿಗೆ ಮೂರು ಕೋಟಿ ಹಣ ನೀಡಿದ್ದಾಗಿ ಗೋವಿಂದ ಬಾಬು ನನಗೆ ಹೇಳಿದ್ದಾರೆ ಈ ಸಂಬಂಧ ಪೊಲೀಸರಿಗೆ ದೂರು ನೀಡಿ ಎಂದು ನಾನು ಗೋವಿಂದ ಬಾಬುಗೆ ಹೇಳಿದ್ದೆ ಎಂದು ಚೈತ್ರ ಕುಂದಾಪುರ ಜಾರಿ ನಿರ್ದೇಶನಾಲಯಕ್ಕೆ ಪತ್ರ ಬರೆದಿದ್ದಾರೆ ಚೈತ್ರ ಐಟಿ ಇಲಾಖೆಗೆ ಬರೆದಿರುವ ಪತ್ರದಲ್ಲಿ ಮಂಗಳೂರಿನ ವಜದೇಹಿ ಮಠದ ರಾಜಶೇಖರಂದ ಸ್ವಾಮೀಜಿ ಹೆಸರು ಉಲ್ಲೇಖಿಸಲಾಗಿದೆ ಈ ಕುರಿತು ಮಾತಾಡಿರುವ ಶ್ರೀಗಳು ಚೈತ್ರ ನನಗೆ ಫೋನ್ ಮಾಡಿ ನಿಮ್ಮ ಮೇಲೆ ದೂರು ಇದೆ ಎಂದಿದ್ದರು ನಿಮಗೆ ಗೋವಿಂದ ಬಾಬು ಪೂಜಾರಿ ಒಂದೂವರೆ ಕೋಟಿ ಹಣ ನೀಡಿದ್ದಾರಂತೆ ಹಣ ವಾಪಸ್ ನೀಡಿ ಎಂದು ಹೇಳಿದರು ಆಗ ಚೈತ್ರ ಕುಂದಾಪುರ ಹೇಳಿಕೆ ನಾನು ಖಂಡಿಸಿದ್ದೆ ಚೈತ್ರ ಕುಂದಾಪುರ ಸುಳ್ಳು ಆರೋಪ ಬಗ್ಗೆ ನಾನು ಆಕ್ರೋಶಗೊಂಡಿದೆ ಅಂತ ಹೇಳಿದ್ದಾರೆ ಚೈತ್ರ ಎನ್ನುವ ನಾನು ಬೆಂಗಳೂರಿನ ಖಾಸಗಿ ಕಂಪನಿಯ ಉದ್ಯೋಗಿಯಾಗಿದ್ದು ಗೋವಿಂದಬಾಬು ಪೂಜಾರಿ ಎಂಬ ಉದ್ಯಮಿ ಅಕ್ರಮವಾಗಿ ಹಣದ ವ್ಯವಹಾರ ನಡೆಸಿದ್ದಕ್ಕೆ ಖಚಿತ ಮಾಹಿತಿ ಇದೆ ಬೈಂದೂರಿನ ಗೋವಿಂದಬಾಬು ಪೂಜಾರಿ ಹಲವು ವರ್ಷಗಳ ಕಾಲ ಮುಂಬೈನಲ್ಲಿ ವ್ಯವಹಾರ ನಡೆಸಿ ಕೆಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ಸ್ವಂತ ಕ್ಯಾಟರಿಂಗ್ ಉದ್ಯಮ ನಡೆಸಿಕೊಂಡು ಬಂದಿದ್ದಾರೆ ಜೊತೆಗೆ ಸಮಾಜ ಸೇವಕ ಎಂದು ಗುರುತಿಸಿಕೊಂಡಿದ್ದಕ್ಕೆ ನನಗೆ ಅವರ ಆಪ್ತ ಸಹಾಯಕ ಪ್ರಸಾದ್ ಪೂಜಾರಿ ಎನ್ನುವ ವ್ಯಕ್ತಿಯ ಮೂಲಕ ಪರಿಚಿತರಾಗುತ್ತಾರೆ ಗೋವಿಂದ ಪೂಜಾರಿ ಮೂರು ವರ್ಷಗಳಿಂದ ಬೈಂದೂರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರ್ತಾರೆ ಬಿಜೆಪಿಯಲ್ಲಿ ಯಾವುದೇ ಹುದ್ದೆಯಲ್ಲಿರದಿದ್ದರೂ ಬಿಜೆಪಿ ಆಕಾಂಕ್ಷಿ ಅಂತ ಓಡಾಡ್ತಿದ್ದ ಗೋವಿಂದ ಪೂಜಾರಿ ನಡೆ ಬಗ್ಗೆ ಅನುಮಾನ ಮತ್ತು ಕುತೂಹಲ ಹುಟ್ಟಿಕೊಂಡಿತ್ತು ಗೋವಿಂದ ಪೂಜಾರಿ ಟಿಕೆಟ್ಗಾಗಿ ಹೇಗೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಅವರ ಆಪ್ತ ಪ್ರಸಾದ್ ಮೂಲಕ ಮಾಹಿತಿ ಪಡೆಯುತ್ತಿದ್ದೆ ಅದೃಷ್ಟವಶಾತ್ ಗೋವಿಂದ ಪೂಜಾರಿಗೆ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಆಶ್ಚರ್ಯ ಅಂದರೆ ಗೋವಿಂದ ಪೂಜಾರಿಗೆ ಬಿಜೆಪಿ ಹಿಂದುಳಿದ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಸ್ಥಾನ ಸಿಗತ್ತೆ ಈ ಜವಾಬ್ದಾರಿ ದೊರೆತ ಬಳಿಕ ಬಿಜೆಪಿ ಅಭ್ಯರ್ಥಿ ಗುರ್ರಾಜ್ ಗಟ್ಟಿಹೊಳೆ ಪರ ಪ್ರಚಾರವನ್ನು ಮಾಡಿದ್ರು ಇದೆಲ್ಲ ಗಮನಿಸಿದಾಗ ಪ್ರಕರಣದಲ್ಲಿ ದೊಡ್ಡ ಪ್ರಭಾವಿಗಳು ಶಾಮೀಲಾಗಿರಬಹುದು ಎಂಬ ಅನುಮಾನ ಬಂತು ಚುನಾವಣೆ ಬಳಿಕ ಗೋವಿಂದ ಬಾಬು ಪೂಜಾರಿ ಅವರು ಬಿಜೆಪಿ ಟಿಕೆಟ್ಗಾಗಿ ಆರು ಕೋಟಿ ಹಣ ಅನಧಿಕೃತವಾಗಿ ನೀಡಿದ್ದೇನೆ ಎಂದಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ಪೂಜಾರಿ ನನಗೆ ಕರೆ ಮಾಡಿ ಮಂಜುನಾಥ್ ಎನ್ನುವರಿಗೆ ಒಂದು ಕೋಟಿ ರೂಪಾಯಿ ಅಭಿನವ ಹಾಲಶ್ರೀ ಸ್ವಾಮೀಜಿಗೆ ಒಂದೂವರೆ ಕೋಟಿ ವಿಶ್ವನಾಥ್ ಜಿಗೆ ಮೂರು ಕೋಟಿ ನೀಡಿದ್ದೇನೆ ಎಂದಿದ್ದಾರೆ ಆದ್ದರಿಂದ ಪ್ರಕರಣವನ್ನು ಕೈಗೆತ್ತಿಕೊಂಡು ವಿಚಾರಣೆ ಮಾಡಬೇಕಿದೆ ಸಿಟಿ ಹೆಸರು ವಾವ್ ಆಗಲೇ ಹೇಳಿದರು ಯಾರು ಶಿವರಾಜ್ ತಂಗಡಗಿ ಸೊ ಚಕ್ರವರ್ತಿ ಚೈತ್ರ ಚೈತ್ರಕುಂದಪುರ ಅಣ್ಣ ತಂಗಿ ಅಂತ ಈಗ ಎಲ್ಲೊಂದು ಇನ್ನೊಂದು ಕತೆ ಆಗಿದೆ ಚೈತ್ರಕುಂದಪುರ ಪ್ರಕರಣ ಸಂಬಂಧ ವಜೋದಯಿ ಮಠದ ರಾಜಶೇಖರಂದ ಸ್ವಾಮೀಜಿ ವಾಗ್ಮಿ ಚಕ್ರವರ್ತಿ ಸೂಲಿಬಲೆ ಹೆಸರು ಕೇಳಿ ಬಂದಿದೆ ಆದರೆ ವಂಚನೆ ವಿಚಾರ ತಿಳಿದ ಸೂಲಿಬಲೆ ಚುನಾವಣೆ ನಂತರ ಸಿಟಿ ರವಿ ಗಮನಕ್ಕೆ ತಂದಿದ್ದರು ಇದನ್ನು ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಹೇಳುವಂತೆ ಸಿಟಿ ರವಿ ಚಕ್ರವರ್ತಿ ಸೋಲಿ ಬಗ್ಗೆ ತಿಳಿಸಿದ್ರಂತೆ ಈ ಬಗ್ಗೆ ಮಾತನಾಡಿದ ಸಿಟಿ ರವಿ ಚುನಾವಣೆ ಮುಗಿದ ಮೇಲೆ ಫೋನ್ನಲ್ಲಿ ಮಾತನಾಡಿದರು ಹಣ ಕೊಡುವುದು ನಿಮಗೆ ಗೊತ್ತಿತ್ತ ಎಂದು ಚಕ್ರವರ್ತಿ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳಿದರು ಹೀಗಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಚಕ್ರವರ್ತಿ ಸುಲಿಬಲಿ ಅವರಿಗೆ ಹೇಳಿದ್ದೇನೆ ಅಂತ ಹೇಳಿದ್ದಾರೆ ಈಗ ಸಿಟಿ ರವಿ ಕ್ಲಾರಿಟಿ ಕೊಟ್ಟಿದ್ದಾರೆ ಇಲ್ಲಿ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ ಕರ್ಮ ಧರ್ಮ 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 ಅಂತ ಹೋರಾಟ ಕೊಟ್ಟು ಏನೂ ಆಗದಂತಹ ಪ್ರಮೋದ್ ಮುತಾಲಿಕ್ ಕಣ್ಮುಂದೆ ಇದ್ದಾರೆ ಪ್ರಮೋದ್ ಮುತಾಲಿಕ್ ಕಣ್ಮುಂದೆ ಇದ್ದಾರೆ ನಮ್ಮ ಜೊತೆಯೆಲ್ಲ ಈಗ ಮಹೇಂದ್ರ ಕುಮಾರ್ ಬಜರಂಗ ದಳ ತೀರ್ಕೊಂಡಿದ್ದಾರೆ ಕಟ್ಟಿಲ್ ಮುಂದೆ ಹುಲಿ ಥರ ಓಡಾಡ್ತಿರೋ ಕಟ್ಟಿಲ್ ಇಲ್ಲಿ ಥರ ವಾಕಪ್ಪ ಇರೋರು ಅಂದರೆ ಆ ಮಠ ಮಹೇಂದ್ರ ಕುಮಾರ್ ಏನೂ ಮಾಡ್ಕೊಳ್ಳಿ ಲೈಫಲ್ಲಿ ಕಳೆದೋದ್ರು ಆರೊಂದಷ್ಟು ಭಾಷಣ ಮಾಡ್ಕೊಂಡು ಹಿಂದುತ್ವ ಅಂದ್ಕೊಂಡು ಇಷ್ಟೆಲ್ಲ ವ್ಯವಹಾರ ಮಾಡ್ಬೋದು ಅಂತ ಹೋಗ್ತಾರಲ್ಲ ಅದೇ ದುರಂತ ಹಿಂದುತ್ವ ಅಂತ ನಮ್ಮ ಕಣ್ಣು ಮನೆ ಮಟ್ಟ ಹಾಳು ಮಾಡ್ಕೊಂಡವರು ಇಂಥ ಲೀಡ್ರ್ಗಳನ್ನ ನೋಡಬೇಕು ಏನು ಎಡವಟ್ ಮಾಡ್ತಾವ್ರೆ ಅಂತ ಇನ್ನು ಮುಂದಿನ ಸುದ್ದಿ